ಫಾರೆಸ್ ಅಲ್ಲಿ 2017 ಗೆ ಒಂದು ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಒಂದು ಪ್ರಾಬ್ಲಮ್ ನ ಸೆಕ್ಷನ್ ಸಿ ನಲ್ಲಿ 7 ಮಾರ್ಕ್ಸ್ ಕೊಟ್ಟಿದ್ದಾನೆ. ಅದನ್ನ ಯಾವ ರೀತಿ ಮಾಡೋದು? ಫಸ್ಟ್ ಕ್ವಶನ್ ಓದೋಣ. ಓದ್ಬಿಟ್ಟು ನಮ್ಮ ಹತ್ರ ಇರ್ತಕ್ಕಂತಹ ಬ್ಯಾಲೆನ್ಸ್ ಶೀಟ್ ಪ್ರೋಫಾರ್ಮಾ ನಲ್ಲಿ ಎಲ್ಲ ಹಾಕ್ಬೇಕು, ಮತ್ತೆ ಯಾವ್ದಕ್ಕೆ ನೋಟ್ ಕೊಡ್ಬೇಕು ಯಾವ್ದಕ್ಕೆ ನೋಟ್ ಕೊಡಬಾರ ಅದನ್ನ ನಾನು ಹೇಳ್ತೀನಿ. ಓಕೆನಾ? ಈಗ ಫಸ್ಟ್ ಏನ್ ಮಾಡ ಅಂದ್ರೆ ಕ್ವಶನ್ ಓದ್ಬೇಕು. ಕ್ವಶನ್ ಓದ್ಬಿಟ್ಟು ಮುಂದಿನ ಕಾರ್ಯಕ್ರಮ ಏನು ಅಂತ ನೋಡೋಣ. ಆಗ್ಬೋದಾ? ಓಕೆ ಸರ್. ಈಗ ದಿ ಟ್ರಯಲ್ ಬ್ಯಾಲೆನ್ಸ್ ಆಫ್ ಮೈಸೂರ್ ಲಿಮಿಟೆಡ್ ಆನ್ 31st of March 2017 ವಾಸ್ ಗಿವನ್. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ₹10 ಈಚ್ ಅಂತ ಹೇಳಿದ್ದಾರೆ. ಇದಕ್ಕೆ ನೋಟ್ ನ ಅವಶ್ಯಕತೆ ಬರೋದಿಲ್ಲ. ಅದಕ್ಕೆ ನಾನು ನೋಟ್ ನಂಬರ್ 1 ಅಂತ ಹೇಳಿ ಬೇಕಾದ್ರೆ ಶೇರ್ ಕ್ಯಾಪಿಟಲ್ ಆಫ್ ₹100 ಈಚ್ ಅಂತ ಹೇಳಿ 4 lakhs ಅಂತ ಹೇಳಿ ಬೇಕಾದ್ರೆ ನೋಟ್ ನಂಬರ್ 1 ಅಂತ ಕೊಡ್ತೀನಿ. ಓಕೆನಾ? ಆಗ್ಬೋದಾ? ಆಗ್ಬೋದು. ಎರಡನೇದು 8% ಡಿಬೆಂಚರ್ಸ್ ಅಂತ ಇದೆ. ನಮ್ಗೆ ನೆಕ್ಸ್ಟ್ ನೋಟ್ ಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಕರೆಕ್ಟಾ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಕ್ವಶನ್ ಓದಿದ್ರೆ ನಮ್ಮ ಹತ್ರ ಒಂದ್ ಪೆಕ್ಯುಲಿಯರ್ ಆಗಿರ್ತಕ್ಕಂತ ಒಂದ್ ಪಾಯಿಂಟ್ ಇದೆ ಅನ್ಸುತ್ತೆ. ಯಾವ್ದು? ಯಾವ್ದು ಇಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ. ಕರೆಕ್ಟಾ? ಅದೊಂದೇನ ಇರೋದು? ಅದೊಂದೇ ಇರೋದು. 1,30,000 ಅದೊಂದೇ ಇರತಕ್ಕಂಥದ್ದು. ಅದಕ್ಕೆ 1,30,000 ಕ್ಲೋಸ್ ಮಾಡಿ 1,30,000 ಅಂತ ಕೊಡೋಣ. ಓಕೆನಾ? ಇನ್ನ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅನ್ನೋದು ಯಾವ್ದು ಇಲ್ಲ, ಅದಕ್ಕೆ ಡ್ಯಾಶ್ ಹಾಕ್ತೀವಿ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ ಇಲ್ಲಿ ನೋಟ್ ನಂಬರ್ 3 ಕೊಡೋಣ. ನೋಟ್ ನಂಬರ್ 3 ನಾನ್ ಕರೆಂಟ್ ಲಯಬಿಲಿಟೀಸ್. ಅದರಲ್ಲಿ 8% ಮಾರ್ಟ್ಗೇಜ್ ಡಿಬೆಂಚರ್ಸ್ ಎಷ್ಟಿದೆಯಪ್ಪ ಅಂದ್ರೆ 1,00,000 ಇದೆ. ಓಕೆನಾ? ಅದಾದ್ಮೇಲೆ ಇನ್ನೊಂದು ಪಾಯಿಂಟ್ ಇದೆ, ಲಾಂಗ್ ಟರ್ಮ್ ಲೋನ್ಸ್ ಅಂತ ಹೇಳಿ. ಲಾಂಗ್ ಟರ್ಮ್ ಲೋನ್ಸ್ ಅಂತ ಒಂದು ಪಾಯಿಂಟ್ ಇದೆ, ಅದನ್ನು ಕೂಡ ಹಾಕ್ತೀನಿ 2,00,000. ಅಲ್ಲಿಗೆ ಟೋಟಲ್ ಎಷ್ಟಪ್ಪ ಆಯ್ತು ಅಂದ್ರೆ 3,00,000 ಆಯ್ತು. ಈಗ ನೋಟ್ ನಂಬರ್ 3,00,000 ಆಯ್ತು. ಓಕೆನಾ? ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮೆಷಿನರಿ. ಹೌದಾ? ಅದು ಬಿಟ್ಟು ಪಿಪಿಇಗೆ ಒಂದು ನೋಟ್ ಕೊಡೋಣ. ನೋಟ್ ನಂಬರ್ ಆಮೇಲೆ ಕೊಡೋಣ. ಓಕೆನಾ? ಪಿಪಿಇ ಅಂತ ಬರೀರಿ. ಬರೆದು ನೋಡಿ, ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ಅಲ್ಲಿ ಫಸ್ಟ್ ಪ್ಲಾಂಟ್ ಅಂಡ್ ಮೆಷಿನರಿ 4,50,000, ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 50,000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,00,000. ಓಕೆನಾ? ಇವೆಲ್ಲ ಟ್ಯಾಂಜಿಬಲ್ ಆಯ್ತು. ನೆಕ್ಸ್ಟ್ ಅಕೌಂಟ್ಸ್ ಪೇಯಬಲ್ ಅಂತ ಇದೆ. ಅಕೌಂಟ್ಸ್ ಪೇಯಬಲ್ ಅಂದ್ರೂ ಒಂದೇ, ಟ್ರೇಡ್ ಪೇಯಬಲ್ ಅಂದ್ರೂ ಒಂದೇ. ಅದಕ್ಕೆ ನೋಟ್ ನ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ 1,20,000 ರುಪೀಸ್ ನ ಬರ್ದಿದೆ. ಇನ್ನ ಲಾಂಗ್ ಟರ್ಮ್ ಲೋನ್ಸ್ ಆಗಿದೆ. ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಂತ ಇದೆ. ನೋಡಿ ಒಂದ್ ನಿಮಿಷ, ಇಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ ನೋಟ್ ನಂಬರ್ 4, ಶಾರ್ಟ್ ಟರ್ಮ್ ಪ್ರಾವಿಷನ್, ಶಾರ್ಟ್ ಟರ್ಮ್ ಪ್ರಾವಿಷನ್ ಅಂತ ಹೇಳಿ ಇಲ್ಲಿ ಏನಂತ ಬರೀತೀರಾ? ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಎಷ್ಟಿದೆ? 50,000 ರುಪೀಸ್ ಇದೆ. ಓಕೆನಾ? ಓಕೆ, ಹಾಕಿ 50,000 ರುಪೀಸ್ ಇಲ್ಲ. ಅಲ್ಲಿಗೆ ಶಾರ್ಟ್ ಟರ್ಮ್ ಪ್ರಾವಿಷನ್ ಅಲ್ಲಿ 50,000 ರುಪೀಸ್ ಇಲ್ಲ. ಕ್ಲಿಯರಾ? ಯೂಶುವಲ್ ಆಗಿ ಡಿಪ್ರಿಸಿಯೇಷನ್ ಪ್ರಾವಿಷನ್ ನಾವು ಲಾಂಗ್ ಟರ್ಮ್ ಅಲ್ಲಿ ಹಾಕ್ತೀವಿ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಇರಿ. ಇದು ಶಾರ್ಟ್ ಟರ್ಮ್ ಬೇಡ. ಓಕೆನಾ? ಲಾಂಗ್ ಟರ್ಮ್ ಪ್ರಾವಿಷನ್ ಅಲ್ಲಿ ಹಾಕೋಣ. ಓಕೆನಾ? ಈ 50,000 ರುಪೀಸ್ ನ ಲಾಂಗ್ ಟರ್ಮ್ ಅಲ್ಲಿ ಹಾಕೋಣ. ನೋಟ್ ನಂಬರ್ 4 50,000 ಇಲ್ಲ ಹಾಕೋಣ. ಓಕೆನಾ? ನೆಕ್ಸ್ಟ್ ಇನ್ವೆಂಟ್ರೀಸ್ ಅಂತ ಹೇಳಿ ಡೈರೆಕ್ಟ್ ಆಗಿ ಹಾಕ್ಬಿಡಿ. ನೋಟ್ ಏನೋ ಅವಶ್ಯಕತೆ ಇಲ್ಲ. ಇದಕ್ಕೆ ಇನ್ವೆಂಟ್ರೀಸ್ ಅಥವಾ ಸ್ಟಾಕ್ 1,80,000. ಅಕೌಂಟ್ಸ್ ರಿಸೀವಬಲ್ ಏನು ಬೇಕಾಗಲ್ಲ. ಅಕೌಂಟ್ಸ್ ರಿಸೀವಬಲ್ ಅಂದ್ರೂ ಒಂದೇ, ಟ್ರೇಡ್ ರಿಸೀವಬಲ್ ಅಂದ್ರೂ ಒಂದೇ.
ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆ ಇಲ್ಲಿ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅದಕ್ಕೆ 1,60,000 ಅದಕ್ಕೂ ಕೂಡ ಏನ್ ಬೇಡ ನೋಟ್ ಏನು ಬೇಡ ಈಗ ಟೆಕ್ನಿಕಲ್ ನೋ ಇದನ್ನ ಎಲ್ಲಿ ಬರೆಯೋಣ ಇಂಟ್ಯಾಂಜಿಬಲ್ ಅಲ್ಲಿ ಬರೆಯೋಣ ಇಂಟ್ಯಾಂಜಿಬಲ್ ಓಕೆನಾ ಟೆಕ್ನಿಕಲ್ ನೋ ಎಷ್ಟಪ್ಪ ಅದು 40,000 ರುಪೀಸ್ ಪಿಪಿಇ ನ ಲಾಕ್ ಓಕೆನಾ ಮತ್ತೆ ಕ್ಯಾಶ್ ಅಂಡ್ ಈಕ್ವಲೆನ್ಸ್ ಡೈರೆಕ್ಟ್ ಆಗಿ ಅಮೌಂಟ್ 20,000 ರುಪೀಸ್ ಆಗ್ತದೆ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿದೆ ರೆವಿನ್ಯೂ ರಿಸೀವ್ ಇನ್ ಅಡ್ವಾನ್ಸ್ ಅಂದ್ರೆ ಇನ್ಕಮ್ ರಿಸೀವ್ ಇನ್ ಅಡ್ವಾನ್ಸ್ ಅದನ್ನ ನೋಟ್ ನಂಬರ್ 5 ಅಲ್ಲಿ ಅದರ್ ಕರೆಂಟ್ ಲಯಬಿಲಿಟಿ ನಲ್ಲಿ ಏನಿದು ಅದರ್ ಕರೆಂಟ್ ಲಯಬಿಲಿಟಿ ನಲ್ಲಿ ರೆವಿನ್ಯೂ ರಿಸೀವ್ ಇನ್ ಅಡ್ವಾನ್ಸ್ ಎಷ್ಟಪ್ಪ ಇದೆ ಅಮೌಂಟ್ 20,000 ಇದೆ ದಯವಿಟ್ಟು ಅದನ್ನ ಇಲ್ಲ ಓಕೆನಾ ಇಲ್ಲಿಗೆ ಅದರ್ ಕರೆಂಟ್ ಲಯಬಿಲಿಟಿ 20,000 ರುಪೀಸ್ ನ ನೋಟ್ ನಂಬರ್ 5 ಅಂತ ಕರೆ ಅಲ್ಲಿಗೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಇಲ್ಲ ಇದಕ್ಕೂ ಏನು ನೋಟ್ ಅವಶ್ಯಕತೆ ಇಲ್ಲ ಎಲ್ಲ ಆಯ್ತು ಈಗ ಇದೊಂದು ಟೋಟಲ್ ಮಾಡೋಣ ಮಾಡಿದ್ರೆ 5,6,6,40 6,40,000 ಆಗುತ್ತೆ ಯಾವುದು ಪಿಪಿ 6,40,000 ಇದನ್ನ ನೋಟ್ ನಂಬರ್ 6 ಅಂತ ಹೇಳಿ ಇಲ್ಲಿ ನೋಟ್ ನಂಬರ್ 6 ಕ್ಲಿಯರ್ ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿ ಎಷ್ಟು ಬರುತ್ತೋ ನೋಡಿ ಮಾಡಿದ್ರೆ 9,12,1,2,5,10 10,20,000 10,20,000 ಕ್ಲಿಯರ್ ಇದಕ್ಕೆ 7 ಮಾರ್ಕ್ಸ್ ಅಪ್ಪ ಕ್ಲೀನ್ ಪ್ರಿಪೇರ್ ಆಗಿ